ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6 ನಾನು ಲಕ್ಷ್ಮಣ್ ಶ್ರೀನಿವಾಸ್ ಇದೀಗ ಪ್ರಮುಖ ಸುದ್ದಿಗಳು ತಾಡಿಗೋಳ್ ಘಟನೆಯ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತದ ಶಾಸಕ ರಿಪಬ್ಲಿಕ್ ಸೇನೆಯ ಅಧ್ಯಕ್ಷ ಗುಡುಗು ಎನ್ ವಡಹಳ್ಳಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದಲೇ ರೈತರು ಟೊಮೆಟೊ ಬೆಳೆಯನ್ನು ತಂದು ವ್ಯಾಪಾರ ವಹಿವಾಟಿನಲ್ಲಿ ಭಾಗಿ ಕೋಲಾರ ಜಿಲ್ಲೆಯ ಕೆಜಿಎಫ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಯವರ ಅಂಗರಕ್ಷಕರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ದರೋಡೆಗೆ ಯತ್ನ ಅಕ್ರಮವಾಗಿ ಲಾರಿಯಲ್ಲಿ ಸಾಗಿಸುತ್ತಿದ್ದ ಗೋವುಗಳನ್ನು ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ ಗ್ರಾಮಸ್ಥರು ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆದ ಹಲ್ಲೆಯ ಬಗ್ಗೆ ಜಿಲ್ಲೆಯಿಂದ ಮೀಸಲು ಕ್ಷೇತ್ರದಿಂದ ಗೆದ್ದಿರುವ ಶಾಸಕರು ಸದನದಲ್ಲಿ ಯಾವುದೇ ಪ್ರಸ್ತಾಪ ಮಾಡಿಲ್ಲವೆಂದು ರಿಪಬ್ಲಿಕನ್ ಸೇನಾ ಅಧ್ಯಕ್ಷ ಜಿಗಣಿ ಶಂಕರ್ ಹೇಳಿದ್ದಾರೆ ಬಂಗಾರಪೇಟೆ ಪಟ್ಟಣದ ಖಾಸಗಿ ರೆಸಾರ್ಟ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶ್ರೀನಿವಾಸಪುರ ತಾಡಿಗೋಳ್ ಬಳಿ ದಲಿತ ವಿದ್ಯಾರ್ಥಿಗಳು ಹಾಗೂ ಯುವತಿಯರ ಮೇಲೆ ನಡೆದ ಹಲ್ಲೆಯ ವಿಚಾರದಲ್ಲಿ ಜಿಲ್ಲೆಯ ಎಸ್ಸಿ ಸಮುದಾಯದ ಶಾಸಕರು ಸದನದಲ್ಲಿ ಧ್ವನಿ ಎತ್ತದೆ ಸಮುದಾಯಕ್ಕೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ದಲಿತ ಸಮುದಾಯದಿಂದ ಜಿಲ್ಲೆಯಿಂದ 3 ಜನ ಶಾಸಕರು ಒಬ್ಬರು ಎಂಪಿ ಆಗಿದ್ರು ಘಟನೆಯ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಹಲ್ಲೆ ನಡೆದಂತ ಸಂದರ್ಭಕ್ಕೆ ನಾವು 20ನೇ ತಾರೀಕು 10ನೇ ತಾರೀಕು ನಾವು ಅಲ್ಲಿ ನಿಯೋಗ ಹೋಗಿದ್ವಿ ಆಸ್ಪತ್ರೆಗೆ 13ನೇ ತಾರೀಕು ನಾವು ಮುಖ್ಯಮಂತ್ರಿಗೆ ಮನವಿ ಕೊಡೋದರ ಮೂಲಕ ಅವರನ್ನ ಶ್ರೀನಿವಾಸಪುರ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಿಂದ ಬೆಂಗಳೂರು ಬೋರಿಂಗ್ಗೆ ಶಿಫ್ಟ್ ಮಾಡಿಸಿದ್ವಿ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಕ್ರಮ ಜರುಗಿಸುವಂತೆ ಆದೇಶ ಮಾಡಿದ್ರು ಮುಖ್ಯಮಂತ್ರಿಗಳು ಹೀಗಾಗಿ ಈಗ ಅವರು ನೆನ್ನೆ ತಾನೇ ಬೋರಿಂಗ್ಗಿಂದ ಡಿಸ್ಚಾರ್ಜ್ ಆಗಿ ಊರಿಗೆ ಬಂದಿದ್ದಾರೆ ಆದರೆ ಇಂತ ಘಟನೆಗಳು ದಿನದ ಪ್ರಮುಖ ಸುದ್ದಿಗಳನ್ನು ನೋರ್ತಾ ಹೋಗೋಣ ನೆನ್ನೆ ನಡೆದ ಭಾರತ್ ಬಂದ್ನಿಂದಾಗಿ ಮುಳಬಾಗಿಲು ತಾಲೂಕಿನ ಎನ್ ವಡಹಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ವ್ಯಾಪಾರ ವಹಿವಾಟುಗಳು ನಡೆದವು ನಗರದಲ್ಲಿ ಬಹುತೇಕ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು ಮಧ್ಯಾಹ್ನ 12 ಗಂಟೆಯ ನಂತರ ಎಂದಿನಂತೆ ತಾಲೂಕಿನಲ್ಲಿ ಎಲ್ಲಾ ವಹಿವಾಟುಗಳು ಹಾಗೂ ಬಸ್ ಸಂಚಾರ ಇತ್ತು ಆದರೆ ಎನ್ ವಡಹಳ್ಳಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದಲೇ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಟೊಮೆಟೊ ಬೆಳೆಯನ್ನು ತಂದು ವ್ಯಾಪಾರ ವಹಿವಾಟಿನಲ್ಲಿ ಭಾಗವಹಿಸಿದ್ದರು ವರ್ತಕರು ಎಂದಿನಂತೆ ಮಾರುಕಟ್ಟೆಯಲ್ಲಿ ರೈತರು ತಂದ ಟೊಮೆಟೊವನ್ನು ಹರಾಜಿನಲ್ಲಿ ಕೂಗಿ ತೆಗೆದುಕೊಂಡರು ಭಾರತ್ ಬಂದ್ನಿಂದ ಮಾರುಕಟ್ಟೆಯಲ್ಲಿನ ವ್ಯಾಪಾರ ವಹಿವಾಟುಗಳು ಯಾವುದೇ ತೊಂದರೆ ಉಂಟಾಗಲಿಲ್ಲ ಇನ್ನು ಬಂದ್ಗೆ ಮಾರುಕಟ್ಟೆಯಲ್ಲಿ ರೈತರನ್ನು ಕೇಳಿದಾಗ ಬಂದ್ ಹಾಗೂ ಪ್ರತಿಭಟನೆ ಮಾಡುವವರು ತಮ್ಮ ರಾಜಕೀಯ ಲಾಭಕ್ಕೆ ಮಾಡುತ್ತಿದ್ದಾರೆ ಇದರಿಂದ ರೈತರಿಗೆ ಯಾವುದೇ ಅನುಕೂಲವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗೆ ರವಾನಿಸುತ್ತಿದ್ದ ಎರಡು ಲಾರಿಗಳನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಕೋಲಾರ ತಾಲೂಕಿನ ಚಾಕರಾಸನಹಳ್ಳಿನಲ್ಲಿ ನಡೆದಿದೆ ಕಳೆದ ರಾತ್ರಿ ಎರಡು ಲಾರಿಗಳಲ್ಲಿ 20 ಕ್ಕೂ ಹೆಚ್ಚು ಗೋವುಗಳನ್ನು ಅಕ್ರಮವಾಗಿ ಕಸಾಯಿಖಾನೆಗೆ ಚಾಕರಾಸನಹಳ್ಳಿ ಮಾರ್ಗವಾಗಿ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿತ್ತು ಈ ವೇಳೆ ಅನುಮಾನಗೊಂಡ ಗ್ರಾಮಸ್ಥರು ಲಾರಿಗಳನ್ನು ತಡೆದು ಪರಿಶೀಲನೆ ನಡೆಸಿದ ವೇಳೆ ಲಾರಿಗಳಲ್ಲಿ ಹಸುಗಳು ಇರುವುದು ಕಂಡುಬಂದಿದ್ದು ಅಕ್ರಮವಾಗಿ ಗೋವುಗಳನ್ನು ಸಾಗಿಸಲಾಗುತ್ತಿದೆ ಎಂದು ತಿಳಿದು ಸ್ಥಳೀಯರು ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಇನ್ನು ಲಾರಿಗಳಲ್ಲಿ ಸುಮಾರು 20 ಕ್ಕೂ ಹೆಚ್ಚು ಹಸುಗಳು ಇದ್ದ ಹಿನ್ನೆಲೆ ಉಸಿರಾಡಲಾಗದೆ ಕಳೆದೆರಡು ದಿನಗಳಿಂದ ಸರಿಯಾಗಿ ಮೇವು ಇಲ್ಲದೆ ಸುಮಾರು 5 ಹಸುಗಳು ಲಾರಿಯಲ್ಲೇ ಸಾವನ್ನಪ್ಪಿದೆ ಇದರಿಂದ ಲಾರಿಗಳಿಂದ ದುರ್ವಾಸನೆ ಬರುತ್ತಿದ್ದು ಗೋವುಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಸದ್ಯ ಗ್ರಾಮಸ್ಥರ ಸಹಾಯದಿಂದ ವೇಮಗಲ್ ಪೊಲೀಸರು ಎರಡು ಲಾರಿಗಳನ್ನು ವಶಕ್ಕೆ ಪಡೆದು ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಸಭೆ ಸೇರಿ ನೂತನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು
ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದ ಸಂಘಟನೆಯ ರಾಜ್ಯ ಸಂಚಾಲಕ ಹಿರೇಕರಕನಹಳ್ಳಿ ರಾಮಣ್ಣ ದಲಿತರ ಚಳುವಳಿಗಳನ್ನು ಮುನ್ನಡೆಸಲು ನೂತನ ಸಮಿತಿ ಪದಾಧಿಕಾರಿಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ನಾವುಗಳು ನಿಷ್ಠೆ ಪ್ರಾಮಾಣಿಕತೆಯಿಂದ ಹೋರಾಟಗಳು ಮಾಡುತ್ತಾ ಬಡವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಸಂಘಟನೆ ಹೋರಾಟ ಮಾಡುತ್ತದೆ ಎಂದು ನೂತನ ಪದಾಧಿಕಾರಿಗಳು ಹೇಳಿದರು. ಸರ್ವಜನಕ ಬಂಧುಗಳೇ, ಏನು ಇವತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ರಾಜ್ಯ ಸಮಿತಿಯ ಮಂಜುನಾಥ ಅಣ್ಣಯ್ಯ ಅವರ ಸಹಯೋಗದೊಂದಿಗೆ ಇವತ್ತು ಬಂಗಾರಪೇಟೆ ತಾಲೂಕಿನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಈ ಪದಾಧಿಕಾರಿಗಳು ವೆಂಕಟರಾಜು ಕೂಲುಕುಂಟೆ ತಾಲೂಕು ಸಂಚಾಲಕರು, ಮಂಜುನಾಥ್ ಹಿರೇಕರ್ಪನಹಳ್ಳಿ ತಾಲೂಕು ಆಂತರಿಕ ಮತ್ತು ಶಿಸ್ತು ಸಂಘಟನಾ ಸಂಚಾಲಕರು, ಮತ್ತೆ ಮಂಜುನಾಥ್ ಸಂಘಟನಾ ಸಂಚಾಲಕರು ಉಪ್ಪುಂದ. ಕೋಲಾರ ಜಿಲ್ಲೆಯ ಕೆಜಿಎಫ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಯ ಅಂಗರಕ್ಷಕರ ಮೇಲೆ ದುಷ್ಕರ್ಮಿಗಳು ಭಾನುವಾರ ಸಂಜೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ದರೋಡೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಹಲ್ಲೆಗೊಳಗಾದ ಗನ್ಮ್ಯಾನ್ ಮುನಿರತ್ನಂ ಭಾನುವಾರ ಸಂಜೆ ಬಂಗಾರಪೇಟೆಯಿಂದ ಬೈಕ್ನಲ್ಲಿ ಕೆಜಿಎಫ್ಗೆ ವಾಪಸ್ಸಾಗುವ ವೇಳೆ ಅಜಪನಹಳ್ಳಿ ಬಳಿ ಬೈಕ್ ಅಡ್ಡಗಟ್ಟಿದ ಐವರು ಚಾಕು ತೋರಿಸಿ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಗಾಯಗೊಂಡಿದ್ದ ಮುನಿರತ್ನಂ ಅವರನ್ನು ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಈ ವೇಳೆ ಮುನಿರತ್ನಂ ದುಷ್ಕರ್ಮಿಗಳ ಬೈಕ್ ನಂಬರ್ ನೆನಪಿನಲ್ಲಿ ಇಟ್ಟುಕೊಂಡಿದ್ದರ ಫಲವಾಗಿ ಕೆಲವೇ ಗಂಟೆಗಳಲ್ಲಿ ಹಲ್ಲೆ ಮಾಡಿದ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ. ಘಟನೆ ಸಂಬಂಧ ಕಾರ್ಯಪ್ರವೃತ್ತರಾದ ಉರಿಗಂ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಹಾಗೂ ಸಿಬ್ಬಂದಿ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರು ಅವಿನಾಶ್ ರಾಜ್, ಸ್ಯಾಮ್ ಸ್ಟೀಫನ್, ರಂಜಿತ್, ಅಜಯ್, ಪ್ರಕಾಶ್ ಎಂದು ಗುರುತಿಸಲಾಗಿದೆ. ಕೋಲಾರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಪತ್ರಕರ್ತರ ಸಂಘದ ಸದಸ್ಯರಿಗೆ ಉಚಿತವಾಗಿ ಹೃದಯ ತಪಾಸಣೆಯ ಶಿಬಿರವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘ ಅಧ್ಯಕ್ಷ ವಿ ಮುನಿರಾಜು ಚಾಲನೆ ನೀಡಿದರು. ಇಸಿಜಿ, ಶುಗರ್, ಬಿಪಿ ಸೇರಿದಂತೆ ಇತರೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಯಿತು. ಮಣಿಪಾಲ್ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಜಿ ಶ್ರೀಧರ್ ಮಾತನಾಡಿ, ಸಂಭವನೀಯ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಹೊರಬರಲು ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು. ತಾಳ್ಮೆಯ ಕೆಲಸ, ಆರಾಮದಾಯಕ ಒತ್ತಡರಹಿತ ಬದುಕು, ಅಪಾಯ ಸಾಧ್ಯತೆಗಳಿರುವ ಧೂಮಪಾನ ಮದ್ಯಪಾನ ಚಟುವಟಿಕೆಗಳಿಂದ ದೂರವಿರಬೇಕು ಎಂದರು. ಎಲ್ಲರೂ ತಮ್ಮ ಹೃದಯ ಪರೀಕ್ಷೆಯನ್ನು ಮಾಡಿಕೊಂಡು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಸೆಟಪ್ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ನಾನು ನೋಡಿದೆ. ಬಹುಶಃ ಒಂದು ವ್ಯಕ್ತಿಯ ಹೃದಯದಲ್ಲಿ ಏನಾದರೂ ಸಣ್ಣ ಸಮಸ್ಯೆ ಇದ್ದರೂ ಸಹ ಗುರುತು ಹಚ್ಚುವಂಥ ಇ ಸಿ ಜಿ ಇದೆ, ಟ್ರೆಡ್ಮಿಲ್ ಟೆಸ್ಟ್ ಇದೆ, ಅಗೇನ್ ಅದಕ್ಕೆ ಪೂರಕವಾಗಿ ಬಿ ಪಿ, ಶುಗರ್ ಈ ಎಲ್ಲವನ್ನು ಸಹ ಪರೀಕ್ಷೆ ಮಾಡ್ತಿರೋದ್ರಿಂದ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಇದು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು. ಮಣಿಪಾಲ್ ಆಸ್ಪತ್ರೆಯವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದಲೇ ಜೆಸಿಪಿಯನ್ನು ಬಳಸುವ ಮೂಲಕ ನರೇಗಾ ಕಾಮಗಾರಿಯನ್ನು ಮಾಡುತ್ತಿರುವ ಘಟನೆ ಬಂಗಾರಪೇಟೆಯ ಬೂದಿಕೋಟೆಯಲ್ಲಿ ನಡೆದಿದೆ. ನರೇಗಾ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಮಾಡಬಾರದೆಂದು ಸರ್ಕಾರದ ಆದೇಶವಿದ್ದರೂ ಅದನ್ನು ಗಾಳಿಗೆ ತೂರಿ ಸ್ವತಃ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಬೊಮ್ಮಗಾನಹಳ್ಳಿ ಗ್ರಾಮದಲ್ಲಿ ನರೇಗಾ ಕಾಮಗಾರಿ ನಡೆಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಪಿಡಿಒ ಹಾಗೂ ನರೇಗಾ ಇಂಜಿನಿಯರಿಂಗ್ ಇದರಲ್ಲಿ ಭಾಗಿಯಾಗಿದ್ದು ಪ್ರತಿ ಕಾಮಗಾರಿಗೂ ಶೇಕಡಾ 30% ಪರ್ಸೆಂಟೇಜ್ ಫಿಕ್ಸ್ ಮಾಡಿಕೊಂಡು ಎಲ್ಲಾ ಕಾಮಗಾರಿಗಳನ್ನು ಯಂತ್ರಗಳ ಮೂಲಕವೇ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಎಲ್ಲಾ ಕಾಮಗಾರಿಗಳು ಯಂತ್ರಗಳ ಮೂಲಕವೇ ನಡೆಯುತ್ತಿದ್ದರೂ ಮೇಲಧಿಕಾರಿಗಳು ಸಹ ಯಾವುದೇ ರೀತಿಯ ಕ್ರಮ ಜರುಗಿಸುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ನೀಡದೆ ದುಪ್ಪಟ್ಟು ಶುಲ್ಕಕ್ಕಾಗಿ ಒತ್ತಾಯಿಸುತ್ತಿರುವ ಕಾಲೇಜು ಮಂಡಳಿಯ ವಿರುದ್ಧ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ.
ವಿದ್ಯಾಜ್ಯೋತಿ ಪಿಯು ಕಾಲೇಜು ಹೆಸರಿನಲ್ಲಿ ಆಂಧ್ರ ಮೂಲದ ಎಕ್ಸೆಲ್ ಅಕಾಡೆಮಿ ಕಾಲೇಜು ನಿರ್ವಹಣೆ ಮಾಡುತ್ತಿದ್ದು ಕರೋನಾ ವೇಳೆಯಲ್ಲೂ ದುಪ್ಪಟ್ಟು ಹಣ ಪಡೆಯುತ್ತಿದ್ದರು. ಫುಲ್ ಫೀಸ್ ಕಟ್ಟುವಂತೆ ಆಡಳಿತ ಮಂಡಳಿ ಪ್ರತಿದಿನ ಪೋಷಕರಿಗೆ ಒತ್ತಡ ಹೇರುತ್ತಿರುವ ಹಿನ್ನೆಲೆಯಲ್ಲಿ ಕಾಲೇಜು ಮುಂಭಾಗ ಪೋಷಕರು ಪ್ರತಿಭಟನೆ ನಡೆಸಿದರು. ವಿದ್ಯಾಜ್ಯೋತಿ ಪಿಯು ಕಾಲೇಜು ಕೋಲಾರ ಹಿರಿಯ ವೈದ್ಯರು ಸೇರಿ ಕಟ್ಟಿದ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದರೆ ನಮ್ಮ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ತಾರೆ ಎಂದು ಕಾಲೇಜಿಗೆ ಸೇರಿಸುತ್ತಿದ್ದ ಪೋಷಕರು, ಆದರೆ ಇತ್ತೀಚೆಗೆ ಎಕ್ಸೆಲ್ ಅಕಾಡೆಮಿ ಅನ್ನೋ ಸಂಸ್ಥೆ ಇದರ ನಿರ್ವಹಣೆ ಮಾಡುತ್ತಿದ್ದು ಈ ಆಡಳಿತ ವತಿಯಿಂದ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದು ಪೋಷಕರಿಗೆ ವಂಚನೆ ಮಾಡ್ತಾ ಇದೆ. ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿ ಆಡಳಿತ ಮಂಡಳಿ ಕಾಲೇಜು ನಡೆಸ್ತಾ ಇದ್ದು ಪರೀಕ್ಷಾ ಶುಲ್ಕ, ಟ್ಯೂಷನ್ ಫೀಸ್, ಬೋರ್ಡ್ ಫೀಸ್ ಅಂತ ನಾನಾ ರೀತಿಯ ಫೀಸ್ಗಳನ್ನು ಪೋಷಕರಿಂದ ವಸೂಲಿ ಮಾಡುವ ದಂಧೆಯನ್ನು ಎಕ್ಸೆಲ್ ಅಕಾಡೆಮಿ ಆಡಳಿತ ಮಂಡಳಿ ಮಾಡ್ತಾ ಇದೆ. ಇನ್ನು ಪಿಯುಸಿ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 30 ಕಡೆ ದಿನವಾಗಿದ್ದು ಇದನ್ನು ಬಂಡವಾಳ ಮಾಡಿಕೊಳ್ಳಲು ಮುಂದಾಗಿರುವ ಕಾಲೇಜು ಆಡಳಿತ ಮಂಡಳಿ ಕಾಲೇಜು ಶುಲ್ಕ ಪಾವತಿಸಿ ಅಂಕಪಟ್ಟಿ ವರ್ಗಾವಣೆ ಪತ್ರ ತೆಗೆದುಕೊಂಡು ಹೋಗುವಂತೆ ಒತ್ತಡ ಹಾಕುತ್ತಿದ್ದಾರೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇದು ವಿದ್ಯಾಜ್ಯೋತಿ ಸ್ಕೂಲ್, ಏನೋ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾರಂತ ಸೇರಿಸಿದ್ದೀವಿ. ನೋಡಿದ್ರೆ ಅವರು ಮನಸ್ಸಿಗೆ ಬಂದಂಗೆ ಫೀಸ್ಗಳಾಗ್ತಾರೆ. ಸರ್ಕಾರದ ಕಾನೂನು ಪ್ರಕಾರ ಅಲ್ಲಿ ಇಷ್ಟು ತಗೋಬೇಕು ಅಷ್ಟು ತಗೋಬೇಕು ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಲಕ್ಷಗಳು ಲಕ್ಷಗಳು ತಗೊಳ್ತಾ ಇದ್ದಾರೆ. ಎಲ್ಲಿಂದ ತಂದು ಕೊಟ್ಟೋದು ನಾವು? ಏನೋ ಹುಡುಗರು ಚೆನ್ನಾಗಿ ಓದ್ತಾರೆ ಓದ್ತಾರೆ ಅಂತ ನಾವು ಸೇರಿಸ್ತೀವಿ. ಇವ್ರು ಈ ಥರ ಎಲ್ಲ ಲಕ್ಷಗಳು ಲಕ್ಷಗಳು ವಸೂಲಿ ಹಾಕಿದ್ರೆ ಎಲ್ಲಿಂದ ತಂದು ಕೊಡೋದು? ಟಿ ಸಿ ಮಾರ್ಕ್ಸ್ಗಳಿಗೆ ನಾವು ರಸೀದ್ ಅಪ್ಲೈ ಮಾಡಿರೋದ್ರಲ್ಲಿ ವಿದ್ಯಾಜ್ಯೋತಿ ಅಂತ ಸೀಲ್ ಹಾಕಿದ್ದಾರೆ. ಅಪ್ಲೈ ಮಾಡೋದ್ರಲ್ಲಿ ವಿದ್ಯಾಜ್ಯೋತಿ ಅಂತ ಸೀಲ್ ಹಾಕಿದ್ದಾರೆ. ವಿದ್ಯಾಜ್ಯೋತಿ ಹೆಸರಿನಲ್ಲಿ ಅವರು ಫೀಸ್ ಕಲೆಕ್ಟ್ ಮಾಡೋದು. ಹೆಸರು ವಿದ್ಯಾಜ್ಯೋತಿ, ವಿದ್ಯಾಜ್ಯೋತಿ ಅಂತ ಸರ್ ನಡೀತಾರೆ. ಪಿ ಯು ಕಾಲೇಜ್ ಹೆಸರು, ಕಾಲೇಜ್ ಹೆಸರು ಇದು ನಡೀತಾ ಇರೋದು, ನಡೆಸ್ತಾ ಇರೋದು ಎಲ್ಲ. ಇವರು ಎಕ್ಸೆಲ್ ಆರ್ ಹೆಸರು ಹೇಳ್ಕೊಂಡು ವಸೂಲಿ ಆಗ್ತಾರೆ. ಎಕ್ಸೆಲ್ ಅಕಾಡೆಮಿ ವರ್ಕ್ ಮಾರ್ಕ್ ಅಂಬಿಟವ್ರಿ ಈ ಪಿ ಯು ಇದು ವಿದ್ಯಾಜ್ಯೋತಿ ಪಿ ಯು ಕಾಲೇಜ್ ಅವರು ಎಕ್ಸೆಲ್ ಅಕಾಡೆಮಿ ವರ್ಕ್ ಡೀಲ್ ಆಗ್ಬಿಟ್ಟವ್ರಿ, ಮಾರ್ಕ್ ಅಂಬಿಟವ್ರಿ ಕಾಲೇಜ್ನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.